ನಮಸ್ಕಾರ ಜೈಪುರ್ ಜೇಮ್ಸ್ ಅಂಡ್ ಜುವೆಲ್ಲರ್ಸ್ ಅರ್ಪಿಸುವ ಪಾವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಷ್ ಅವರ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾನ್ ಶ್ರುತಿ ಹಾಗೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ಕಾರ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಗುರುಜಿ ಈಗಾಗಲೇ ನಮಗೆ ಹಲವಾರು ವಿಚಾರಗಳನ್ನ ಪ್ರತಿನಿತ್ಯವೂ ತಿಳಿಸ್ಕೊಡ್ತಾನೆ ಬಂದಿದ್ರಿ ಇನ್ನು ಇಂದಿನ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಯಾವ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ ಗುರುಜಿ ಇವತ್ತು ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಸುಸ್ವಾಗತ ಬುಧವಾರ ಅಂತ ಹೇಳ್ತಾ ಇದ್ದ ಹಾಗೆ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಅಶ್ವಿನಿ ನಕ್ಷತ್ರ ಬುದ್ಧಿಪ್ರಿಯಾಂ ದೇವಿ ಅಂತ ಬುದ್ಧಿಗೆ ತಕ್ಕಂತೆ ಇರತಕ್ಕಂಥ ವಿಚಾರಗಳನ್ನು ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಬೇಕಾದ್ದು ನೀಲಾ ಸರಸ್ವತಿ ಅದಕ್ಕೆ ಪ್ರಜ್ಞಾಂ ವಿದ್ಯಾಂ ಬುದ್ಧಿ ಆ ಪ್ರಜ್ಞೆ ಇಲ್ಲದೆ ಇದ್ದರೆ ವಿದ್ಯಾ ಬುದ್ಧಿ ವೇಷ್ಟು ಅಂತ ಹೇಳ್ತೀವಿ ಆ ಪ್ರಜ್ಞಾಂ ವಿದ್ಯಾಂ ಬುದ್ಧಿ ಪ್ರಜ್ಞಾ ಪ್ರಜ್ಞಾದೇವಿನೇ ಸ್ವತಃ ನೀಲ ಸರಸ್ವತಿ ನೀಲ ಸರಸ್ವತಿ ಜೊತೆ ಬುದ್ಧಿ ಪ್ರಿಯಮ ಅನುಗ್ರಹ ಅಂದರೆ ಸರಸ್ವತಿಯ ಅನುಗ್ರಹವನ್ನು ಪಡೆದು ಶ್ರೀಮನ್ನಾರಾಯಣನು ನೀರಲ್ಲಿರತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಬುದ್ಧಿ ಬ್ರಹ್ಮ ಅಂದರೆ ಯಾವತ್ತೂ ಬ್ರಹ್ಮೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಆ ಬ್ರಹ್ಮೆ ಎಲ್ಲಿವರೆಗೂ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವತ್ತಾದರೂ ಪ್ರಜ್ಞೆ ಇಲ್ಲದಿದ್ದಾಗ ಅಥವಾ ಇದ್ದು ಜ್ಞಾಪಕ ಇಲ್ಲದಿದ್ದಾಗ ಆ ಪ್ರಜ್ಞೆ ಅನುಗ್ರಹ ಸಿಗೋದಿಲ್ಲ ಇಂಥ ಒಂದು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮಾಡ್ಕೋಬೇಕಾದ ತಪ್ಪುಗಳು ಏನೇನು ಅನ್ನೋದು ನಾವು ತಿಳ್ಕೋಬೇಕಾದ ವಿಚಾರಗಳು ಆ ತಪ್ಪುಗಳನ್ನು ನಾವು ಮಾಡ್ಕೊಂಡಿದ್ರೆ ಯಾವತ್ತು ಗೊತ್ತಿದ್ದು ಮಾಡ್ತಾನೋ ಗೊತ್ತಿಲ್ಲದೆ ಮಾಡ್ತಾನೋ ಹೀಗೆ ಹೋಗ್ತಾ ಇರುತ್ತೆ ಜೀವನ ಆದರೆ ಇವತ್ತಿನ ದಿವಸ ಗುರು ಹಿರಿಯರನ್ನು ನೆನೆಸ್ಕೊಳ್ಳೋ ದಿನ ಬುಧವಾರವೇ ಆಗಿರೋದರಿಂದ ಡಾಕ್ಟರ್ ರಾಧಾಕೃಷ್ಣ ಅವರ ವಿಶೇಷವಾಗಿರ್ತಕ್ಕಂಥ ಜಯಂತೋತ್ಸವವನ್ನು ಆಚರಿಸಿ ವಿಶೇಷವಾಗಿ ಟೀಚರ್ಸ್ ಡೇ ಅಂತ ಏನು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಅಧ್ಯಾಪಕರು ಉಪಾಧ್ಯಾಪಕರು ಎಲ್ಲ ರೀತಿಯಾದ ವಿಶೇಷವಾಗಿರ್ತಕ್ಕಂಥ ಶಿಕ್ಷಕರು ಎಲ್ಲ ಜೀವನದಲ್ಲಿ ಪ್ರತಿಯೊಬ್ಬರು ಗುರುಗಳ ಹಿರಿಮೆಯನ್ನು ತಿಳ್ಕೊಳ್ಳೋ ದಿನ ಇವತ್ತು ಆ ಜ್ಞಾಪಕ ಶಕ್ತಿಯನ್ನು ಪ್ರತಿಯೊಬ್ಬ ಮನುಷ್ಯ ಜ್ಞಾಪಕ ಇಟ್ಕೊಂಡಾಗ ಆ ಬುದ್ಧಿ ಇರತಕ್ಕಂಥ ಜೀವಿಗಳಿಗೆ ಮಹಾಬುದ್ಧಿಶಾಲಿ ಆಗಬೇಕಾದ್ರೆ ಸಾಕ್ಷಾತ್ ಮಹಾವಿಷ್ಣು ಅನುಗ್ರಹ ಇರಬೇಕು ಅದಕ್ಕೆ ವಿದ್ಯೆಯನ್ನು ಮಹಾಗಣಪತಿ ಕೊಡ್ತಾನೆ ಅದಕ್ಕೆ ವಿದ್ಯಾಕಾರಕ ಗಣಪತಿಯು ಮೂಲ ಆಧಾರದಲ್ಲಿರ್ತಾನೆ ಮಧ್ಯಾಹ್ನ ಸ್ಥಿರ ಅಂತ ಮಹಾವಿಷ್ಣು ಇರ್ತಾನೆ ಅಸ್ತಮಾನದಲ್ಲಿ ಸ್ವಯಂ ವಿಷ್ಣು ದಿವಾಕರ ಅಂತ ಆಗಿರ್ತಾನೆ ಅಸ್ತಮಾನದಲ್ಲಿ ಯಾವತ್ತು ಕೂತಿರ್ತಾನೋ ಅಂದರೆ ಸಾಯಂಕಾಲ ಸೂರ್ಯ ಮುಳುಗೋ ಸಮಯಕ್ಕೆ ಸರಸ್ವತಿ ಆಗಮನ ಅಂತೀವಿ ನೀಲಿಯಾಗಿರ್ತಕ್ಕಂಥ ಆಕಾಶದಲ್ಲಿ ನೀಲಾ ಸರಸ್ವತಿ ಬಂದಾಗ ಮಕ್ಕಳು ಎಷ್ಟೋ ಜನ ವಿದ್ಯಾಭ್ಯಾಸವನ್ನು ಓದಬೇಕಾದ್ರೆ ಇವತ್ತಿನ ದಿವಸ ಪ್ರತಿಯೊಬ್ಬರು ಆ ಜ್ಞಾಪಕ ಶಕ್ತಿಯನ್ನು ಯಾವತ್ತೂ ಅಳವಡಿಸ್ಕೋಬೇಕು ಈ ಜ್ಞಾಪಕ ಶಕ್ತಿ ಎಲ್ಲಿವರೆಗೂ ಇರುತ್ತೋ ಎಲ್ಲಿವರೆಗೂ ನಡೆಯುತ್ತೋ ಎಲ್ಲಿವರೆಗೂ ಚಾತುರ್ಯತೆ ಇರುತ್ತೋ ಅದನ್ನೆಲ್ಲ ಮಹಾ ಸರಸ್ವತಿ ಮುಖಾಂತರವಾಗಿ ನೀಲ ಸರಸ್ವತಿ ನೀಲಾ ಸರಸ್ವತಿ ಅಂದರೆ ಸಾಯಂಕಾಲದಲ್ಲಿ ಬರ್ತಕ್ಕಂಥವಳೆ ನೀಲ ಸರಸ್ವತಿ ಆಕಾಶದಲ್ಲಿ ಬರ್ತಕ್ಕಂಥ ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ಅವನೇ ಆಗಿರತಕ್ಕಂಥ ತಂಗಿಯ ಗುಣಗಳು ಸರಸ್ವತಿ ಅಂದರೆ ಶಿವನಿಗೆ ತಂಗಿಯಾಗಿರ್ತಕ್ಕಂಥವಳು ಸರಸ್ವತಿ ಶಿವನು ಸಾಕ್ಷಾತ್ ಏನು ಮಾಡ್ತಾನೆ ಬೆಳ್ಳಿಗಿರ್ತಾನೆ ಶ್ವೇತಾಂಬರ ದೇವ ಅಂತ ಸರಸ್ವತಿಯು ಯಾವತ್ತೂ ಬಿಳಿ ವಸ್ತ್ರಗಳನ್ನು ಧಾರಣೆ ಮಾಡ್ಕೊತಾಳೆ ಶ್ವೇತವಾಗಿರ್ತಕ್ಕಂಥ ಆಭರಣಗಳನ್ನು ಹಾಕ್ಕೊಂತಾಳೆ ಯಾವತ್ತು ಶಕ್ತಿಶೀಲಿಯಾಗಿರ್ತಕ್ಕಂಥವಳು ವೀಣೆಯನ್ನು ಸಂಗೀತವನ್ನು ವಿದ್ಯಾಕಾರಕನಾಗಿ ಮಹಾಗಣಪತಿ ಪಕ್ಕದಲ್ಲಿ ಕೂತ್ಕೊಂಡು ತಾಳ ಹಾಕ್ತಾ ಇರ್ತಾನೆ ಅದಕ್ಕೆ ನಾವುಗಳು ಮಹಾಗಣಪತಿಗೆ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಸಂಗತಿಗಳನ್ನು ತಿಳ್ಕೊಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯ ಇವತ್ತು ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಳದೆ ಬುದ್ಧಿಜೀವಿಗಳು ಪ್ರತಿಯೊಬ್ಬ ಮನುಷ್ಯ ಬುಧವಾರ ಮಹಾಗಣಪತಿ ಬುಧವಾರ ಮಹಾ ಸರಸ್ವತಿ ಸಾಕ್ಷಾತ್ ನೀಲಾ ಸರಸ್ವತಿಯನ್ನು ಸಾಯಂ ಸಂಧ್ಯಾಕಾಲದಲ್ಲಿ ಮಹಾವಿಷ್ಣು ಸಮೇತವಾಗಿ ಸ್ಮರಣೆ ಮಾಡ್ಕೋಬೇಕು ಈ ರೀತಿ ಪ್ರತಿಯೊಬ್ಬನಿಗೂ ವಿದ್ಯಾಕಾರಕನ ಎಷ್ಟೋ ಜೀವನ ಪ್ರತಿಯೊಬ್ಬ ಮನುಷ್ಯ ಓದ್ತಾ ಇದ್ದಾಗ ಏನೋ ಓದ್ತಾ ಇದೆಯಾ ಜ್ಞಾಪಕ ಇದೆಯಾ ನೀನು ಓದ್ತಾ ಇರೋದು ಜ್ಞಾಪಕ ಇದೆಯೋ ಇಲ್ಲವೋ ಒಂದು ಅರ್ಥ ಇಲ್ಲ ನನ್ನ ಮಗ ಯಾಕೋ ಎಷ್ಟೇ ಓದ್ರು ಫೇಲ್ ಆಗಿಬಿಡ್ತಾನೆ ಗೊತ್ತಾಗ್ತಿಲ್ಲ ಅಥವಾ ಬರ್ದಿರ್ತಕ್ಕಂಥದ್ದು ಜ್ಞಾಪಕ ಶಕ್ತಿ ಇಲ್ಲದೆ ಅಲ್ಲಿ ಹೋಗಿ ಎಕ್ಸಾಮಲ್ಲಿ ಎಲ್ಲ ಓದಿದ್ದಾನೆ ಎಲ್ಲ ಜಾಣ ತುಸಾ ಕೋಣ ಅಂತ ಅಲ್ಲಿ ಕೂತ್ಕೊಂಡ್ಬಿಟ್ಟು ವಾಪಸ್ ಬಂದ್ಬಿಡ್ತಾನೆ ಎಲ್ಲ ಬರ್ದಿದ್ದೀನಮ್ಮ ನಿಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಅಂತ ಹೋಗ್ತಾನೆ ಏನೂ ಗೊತ್ತಿಲ್ಲ ಪುಸ್ಕದ ಬದನೆಕಾಯಿ ಓದ್ಕೊಂಡು ಬರ್ತಾನೆ ತಲೆ ಒಳಗೆ ಹಾಕ್ಕೋಬೇಕು ಆ ತಲೆ ಒಳಗೆ ಹಾಕ್ಕೊಳ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ನಾವು ತಿಳ್ಕೋಬೇಕಾದ ವಿಶೇಷಗಳ ಏನು ಅಂದರೆ ಯಾವತ್ತು ಜ್ಞಾಪಕ ಶಕ್ತಿ ಇರುತ್ತೋ ಅಲ್ಲಿವರೆಗೂ ಜೀವನ ಅದಕ್ಕೆ ಇವತ್ತಿನ ದಿವಸ ನೀವೆಲ್ಲ ಜ್ಞಾಪಕವನ್ನು ಪ್ರತಿಯೊಬ್ಬ ತಿಳ್ಕೋಬೇಕು ಆ ಜ್ಞಾಪಕವನ್ನು ಎಲ್ಲಿವರೆಗೂ ತಿಳ್ಕೊತೀರ ಅಂದರೆ ನೀವು ನಾವು ತಿಳ್ಕೊಬೇಕಾದ್ರಲ್ಲಿ ಪ್ರತಿಯೊಂದು ಗುರುಗಳ ಮುಖಾನ ದೇವದರ್ಶಿಯಾಮಿ ಆ ಗುರುಗಳು ಯಾರ್ಯಾರು ಅಂದರೆ ಆದಿಶಂಕರಾಚಾರ್ಯರು ಅದಕ್ಕೆ ಆದಿ ಅಂತ ಕರೀತಾರೆ ಮೊದಲನೇ ಶಂಕರಾಚಾರ್ಯರು ಬಂದಿರತಕ್ಕಂಥದ್ದು ರಾಮಾನುಚಾರ್ಯರು ಮಧ್ಯೆಯ ಮಹಾವಿಷ್ಣು ಸ್ವರೂಪ ಅಂಥೇಳಿ ಸ್ವಯಂ ಆದಿಶೇಷನ ಮೂಲವೇ ಆಗಿರತಕ್ಕಂಥ ಕೇತು ಗುಣಗಳನ್ನು ಹೊಂದಿರತಕ್ಕಂಥದ್ದು ಅದಕ್ಕೆ ಎಷ್ಟೋ ಜನಕ್ಕೆ ಕೇತು ಇದ್ದರೆ ವಿದ್ಯೆ ಕೊಡಲ್ಲ ಆ ಕೇತು ಇದ್ದಾಗ ವಿದ್ಯೆ ಕೊಡದಿದ್ದ ಪಕ್ಷದಲ್ಲಿ ಪ್ರತಿಯೊಬ್ಬ ಮನುಷ್ಯ ಯಾವ ಕಾಲಕ್ಕೂ ಕತ್ರಿಯನ್ನು ಹಾಕ್ತಕ್ಕಂಥದ್ದರೆ ವಿದ್ಯೆ ಎಸ್ ಎಲ್ ಸಿವರೆಗೂ ಬಂದ ಅದೇನೋ ಫೇಲ್ ಆಗ್ಬಿಟ್ಟ ಇಲ್ಲ ಎಸ್ ಎಲ್ ಸಿನೇ ಪಾಸ್ ಮಾಡ್ಕೊಳ್ಳಲ್ಲ ಯಾವ ಕಾಲಕ್ಕೂ ಅವ್ನು ಬುದ್ಧಿಜೀವಿ ಅಲ್ಲವೇ ಇಲ್ಲ ಅದೇನೋ ಗೊತ್ತಿಲ್ಲ ಇಲ್ಲ ಪಿ ಯು ಸಿವರೆಗೂ ಬಂದ ಪಿ ಯು ಪಿಯುಸಿಯಲ್ಲಿ ಫೇಲ್ ಆಗಿಬಿಟ್ಟ ಇಲ್ಲ ಭಾಳ ಚೆನ್ನಾಗಿ ಓದ್ದ ಎಲ್ಲಿವರೆಗೂ ಓದಿದಾನೋ ಆದರೆ ಎಷ್ಟು ಒದ್ದು ಪ್ರಯೋಜನ ಇಲ್ಲ ಮನೇಲಿ ಕೂಗಿಸ್ಕೊಂಡಿದ್ದಾನೆ ಕೆಲಸ ಕಾರ್ಯ ಇಲ್ಲ ಹಾಗೆ ಪ್ರತಿಯೊಬ್ಬರ ಜೀವನಕ್ಕೂ ಯಾವುದಾದ್ರೂ ಒಂದು ಕತ್ರಿಯನ್ನು ಹಾಕೋನು ಕೇತು ಈ ಕೇತು ಜೀವನವನ್ನು ಹೋಗ್ಲಾಡ್ಸೋಕ್ಕೆ ಕೇತು ದೋಷವನ್ನು ಹೋಗ್ಲಾಡ್ಸಕ್ಕೆ ನಾವು ಸ್ಮರಣೆ ಮಾಡ್ಕೋಬೇಕಾದ್ದು ಭಾಳ ಮುಖ್ಯ ಯಾರ್ಯಾರನ್ನ ಅಂದರೆ ಆ ಕೇತುಗೆ ಗಣಪತಿನೇ ಆದಿದೇವತೆ ಆದಿಶೇಷ ಮೂಲವಾಗಿ ಇರತಕ್ಕಂಥ ಆ ಆದಿಶೇಷ ಇನ್ಯಾರೂ ಅಲ್ಲ ಸ್ವಯಂ ರಾಮಾನುಜಾಚಾರ್ಯರು ಅದಕ್ಕೆ ರಾಮಾನುಚಾರ್ಯರು ಯಾರನ್ನು ಸ್ಮರಣೆ ಮಾಡ್ಕೊತಾರೋ ಕೇತು ದೋಷಗಳು ಹೋಗುತ್ತೆ ಮಕ್ಕಳಿಗೆ ವಿದ್ಯೆ ಜ್ಞಾಪಕ ಶಕ್ತಿ ಬರುತ್ತೆ ಚೆನ್ನಾಗಿ ಹುಟ್ಟದಾಗಿಂದ ಸಾಯೋದ್ರೊಳಗು ನಮ್ಮಲ್ಲಿರ್ತಕ್ಕಂಥ ವಿದ್ಯೆ ಬುದ್ಧಿ ನಮ್ಮ ಹಿಂದೆಯೇ ಹಿಂಬಾಲಿಸ್ತಾ ಇರುತ್ತೆ ಇವತ್ತಿನ ದಿವಸ ನಿನ್ನೆ ಓದಿರೋ ಪಾಠ ಇವತ್ತಿಗಾಗ್ತಾ ಇರಲ್ಲ ಆ ರೀತಿ ಆಗಿರತಕ್ಕಂಥ ಕೇತು ಪರಿವರ್ತನೆ ಮಧ್ವಾಚಾರ್ಯರ ಅನುಗ್ರಹವನ್ನು ಪಡಿಬೇಕಾದ್ರೆ ಮಾಧ್ವ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರು ಏನು ಹೇಳ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಛ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಹೀಗೆ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸ್ಕೊಳ್ಳೋದು ರಾಹುತತ್ವ ಅಂದರೆ ಯಾವತ್ತಾದರೂ ವಿದ್ಯಾಕಾರಕನಾಗಿರ್ತಕ್ಕಂಥ ರಾಹುತತ್ವದಲ್ಲಿ ಓದ್ತಾ ಇರೋ ಸಮಯಕ್ಕೆ ಅವನಿಗೆ ಲವ್ ಮ್ಯಾರೇಜ್ ಮ್ಯಾರೇಜನ್ನು ಶುರು ಕಾಲೇಜ್ ಅವ್ರಿಗೆ ಹೋಗಿರ್ತಾನೆ ಅದೇನೋ ಹುಡುಗಿರ್ ಜೊತೆ ಸುತ್ತಾಡೋಕ್ಕೆ ನೋಡಿರಿ ಎಸ್ ಎಲ್ ಸಿ ಅವ್ರಿಗೂ ಚೆನ್ನಾಗಿದ್ದ ಅದೇನೋ ಕಾಲೇಜ್ ಮೆಟ್ಲಿಟ್ಟ ಮುಂಡಾ ಯಾರೋ ಹಿಡ್ಗಿಯಿಂದ ಹೊಟ್ಟೋಗಿದ್ದಾನೆ ಇಪ್ಪತ್ನಾಲ್ಕು ಗಂಟೆ ನಮ್ಮನ್ನು ಬಿಡ್ತಾನಂತೆ ಅವ್ನು ಬಿಡಲ್ಲ ಅಂತಿದ್ದಾನೆ ಹೀಗಾಗಿ ಹೋಗಿ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ವಿದ್ಯೆಯಿಂದೆ ಅಂದರೆ ರಾಹು ಕಲತ್ರಕಾರಕ ಶುಕ್ರ ಬಂದಾಗ ರಾಹು ಬಂದಾಗ ಏನು ಮಾಡ್ತಾನೆ ಆ ಕಡೆ ಎಳೆದು ಬಿಡ್ತಾನೆ ವಿದ್ಯೆಯಿಂದ ಹಾಳು ನೋಡ್ತಾನೆ ಯಾವ ಮನುಷ್ಯ ದುಡ್ಡಿನ ಹಿಂದೆ ಹೋಗ್ತಾನೆ ಶುಕ್ರನ ಜೊತೆ ಅಕಸ್ಮಾತ್ ಬುಧ ಇದ್ದ ಪಕ್ಷದಲ್ಲಿ ವಿದ್ಯೆಯಿಂದೆ ಹೋಗೋ ಬದಲು ಅವನೇನು ಮಾಡ್ತಾನೆ ಹುಡುಗಿರಿಂದ ಹೊರಟೋಗ್ತಾನೆ ವಿದ್ಯೆ ಅಲ್ಲೇ ಕತ್ತರಿಸೋಗುತ್ತೆ ವಿದ್ಯೆ ಪರಿಪೂರ್ಣವಾಗೋದೇ ಇಲ್ಲ ಇಂಥ ಒಂದು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಜ್ಞಾಪಕ ಶಕ್ತಿ ಅನ್ನೋದು ಎಷ್ಟೋ ಜನಕ್ಕೆ ಕಮ್ಮಿ ಹೋಗ್ತಾ ಹೋಗ್ತಾ ಕಾಲಾಯ ತಸ್ಮೈನ ಅಂತ ಪ್ರತಿಯೊಬ್ಬನಿಗೂ ಊರು ಹೋಗುವಂತಿರುತ್ತೆ ಕಾಡು ಬಾ ಅಂತಿರುತ್ತೆ ಅಂಥ ಸಮಯದಲ್ಲಿ ಜ್ಞಾಪಕ ಶಕ್ತಿ ಅನ್ನೋದು ಬಹಳ ಕಮ್ಮಿ ಆಗಿಬಿಡುತ್ತೆ ಅದಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ ತಡವಡಿಸ್ತಕ್ಕಂಥ ವಿಚಾರ ಎಷ್ಟೋ ಜನಕ್ಕೆ ಜೀವನದಲ್ಲಿ ಎಷ್ಟೋ ಒಳ್ಳೆತನ ಗೊತ್ತಿದ್ದರೂ ಮಾಡೋಕ್ಕೆ ಪ್ರಯೋಜನ ಇಲ್ಲ ಅದಕ್ಕೆ ಈ ತ್ರಿಮೂರ್ತಿ ತ್ರಿಶಕ್ತಿಗಳನ್ನು ತ್ರಿಮತಸ್ಥ ಜಗದ್ಗುರುಗಳು ಅಂತ ಕರಿತೀವಿ ಮೊದಲನೇದಾಗಿ ಬಂದಿರತಕ್ಕಂಥ ಜಗದ್ಗುರು ಅದಕ್ಕೆ ದಕ್ಷಿಣಾಮೂರ್ತಿನ ಸ್ಮರಣೆ ಮಾಡ್ಕೋಬೇಕಾದ್ರೆ ಯಾವತ್ತೂ ಪೂರ್ಣ ವಿದ್ಯಾಕಾರಕನಾಗಿರ್ತಕ್ಕಂಥ ಗುರು ಶ್ಲೋಕವನ್ನು ಹೇಳ್ಕೊಳ್ಳಲ್ಲ ಎಷ್ಟೋ ಜನ ಏನು ಮಾಡ್ತಾರೆ ಶುಕ್ಲಾಂ ಭರಧರಂ ವಿಷ್ಣಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ नो उपशाय अशक्सतातर ಅಲ್ಲಿಂದ ಪ್ರಾರಂಭ ಮಾಡಬೇಕು ಶಾಂತಯೇ ಅಂದರೆ ಶುಕ್ಲಾಂ ಭರದ್ರಂ ಅಂತ ಇವಾಗ ಗಣಪತಿನ ಸ್ಮರಣೆ ಮಾಡಿಕೊಡ್ರಿ ಶಾಂತಾಕಾರಂ ಶೈನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಅದಾದಮೇಲೆ ಲಕ್ಷ್ಮೀ ಬೇಕು ಬಹಳ ಮುಖ್ಯವಾಗಿರ್ತಕ್ಕಂಥ ಲಕ್ಷ್ಮೀಕಾಂತಂ ಕಮಲಯ್ಯಂ ಯೋಗಹೃತ್ಯ ವಂದೇ ವಿಷ್ಣು ಭಾವಯಹರಂ ಸರ್ವಲೋಕೈಕನಾಥಂ ಸರ್ವಲೋಕಕ್ಕೂ ನಾಥನಾಗಿರೋ ಮಹಾವಿಷ್ಣುವನ್ನು ಸ್ಮರಣೆ ಮಾಡ್ಕೊಂಡ್ರಿ ತದನಂತರ ಇರತಕ್ಕಂಥ ಮೂಲ ಗುರುಮಂತ್ರ ಆ ಮೂಲ ಗರ ಗುರುಮಂತ್ರ ಏನು ಎತ್ತ ಅಂತ ತಿಳ್ಕೊಬೇಕಾದ್ರೆ ಏನು ಮಾಡಬೇಕು ತಮೋ ಗುಣದಿಂದ ತಾಮಸದಿಂದ ಎಲ್ಲರೂ ನಿರ್ವಿಘ್ನಂ ಕುರುಮೇದೇವ ಸರ್ವ ಸರ್ವದ ಬರದ ನಿಲ್ಲಿಸದೆ ಆ ಕಾರ್ಯವನ್ನು ಮುಂದುವರ್ಸೋಕ್ಕೆ ಗುರು ಶ್ಲೋಕ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಅಲ್ಲಿಗೂ ನಿಲ್ಲಿಸ್ಬಿಡ್ತಾರೆ ಅಲ್ಲಿಂದ ಮುಂದೆ ಹೋಗಬೇಕು ಗುರುವೇ ಸರ್ವಲೋಕಾನಾಂ ಎಲ್ಲ ಲೋಕಕ್ಕೂ ಗುರುವೇ ಸರ್ವಲೋಕಾನಾಂ ಬಿಷವರೋಗಿಣಾಂ ಎಲ್ಲ ರೋಗಕ್ಕೂ ಬಿಷಜೆ ಎಲ್ಲ ಓಡಿಸ್ತಕ್ಕಂಥವನು ಸಾಕ್ಷಾತ್ ಗುರು ದಕ್ಷಿಣಾಮೂರ್ತಿಯದಿಗೆ ಬಿಷಜೇ ಭವರೋಗಿಣಾಂ ನಿಧೆಯೇ ನಿಧಯೇ ಸರ್ವವಿದ್ಯಾನಾಂ ಎಲ್ಲ ವಿದ್ಯೆಗೂ ನಿಧಿಯಾಗಿ ಕೂತ್ಕೊಳ್ಳೋನು ದಕ್ಷಿಣಾಮೂರ್ತಿಯದಕ್ಕೆ ನಾಲ್ಕು ವೇದ ಋಷಿಗಳ ಜೊತೆಗೆ ಕೂತಿರ್ತಾನೆ ಆಲ್ದ ಮರದ ಕೆಳಗೆ ವಟವೃಕ್ಷದ ಕೆಳಗೆ ಸಾಕ್ಷಾತ್ ದಕ್ಷಿಣಾಮೂರ್ತಿ ಅದಕ್ಕೆ ಗುರುವೇ ಸರ್ವಲೋಕ ಶ್ರೀ ಗುರು ನಮಃ ಆ ಮೂರ್ತಿನ ಸ್ಮರಣೆ ಮಾಡ್ಕೊಳ್ಳಿ ಬಂದೆ ಗುರುಜಿ ಪ್ರತಿ ಹೆಜ್ಜೆಯಲ್ಲೂ ಗುರುಗಳ ಒಂದು ಮಾರ್ಗದರ್ಶನ ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ ಇನ್ನು ವೀಕ್ಷಕರೇ ಈಗ ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ಲರ್ಸ್ ಅರ್ಪಿಸುವ ಪಾವರ್ಡ್ ಬೈ ಶಶಿ ಆರ್ಯ ಡಿಶ್ ಬಾರ್ ಅವರ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಒಂದು ಪುಟ್ಟ ವಿರಾಮ